ಗಣ್ಯಮಾನ್ಯ ಪ್ರತಿಷ್ಠಿತರೇ, ಸುದ್ದಿ ಮಾಧ್ಯಮದ ಮಿತ್ರರೇ, ತಾಯಂದಿರೇ, ಹಾಗೂ ನಮ್ಮ ದೇಶದ ಭವಿಷ್ಯತ್ತು ಅನ್ನಿಸ್ಕೊಂಡಿರ್ತಕ್ಕಂತಹ ಎಲ್ಲ ಮುದ್ದು ಮಕ್ಕಳೇ, ನಾನೇನು ದೊಡ್ಡ ಸಾಧಕನೇನಲ್ಲ, ಸಾಧನೆಯ ತುಡಿತದಲ್ಲಿರ್ತಕ್ಕಂತಹ ಒಬ್ಬ ನಿಮ್ಮಂತೆಯೇ ಒಬ್ಬ ವಿದ್ಯಾರ್ಥಿ ಕೂಡ. ಇವತ್ತಿನ ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನನಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜ್ಞಾನದ ಕಲ್ಪವೃಕ್ಷವೇ ವೇದಿಕೆ ಮೇಲೆ ಇರೋದ್ರಿಂದ ನನಗೂ ಸಾಕಷ್ಟು ಕೇಳಲಿಕ್ಕಿದೆ. ಹಾಗಾಗಿ ನಾನೇನು ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಹಾಗಾಗಿ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಚಿತ್ತ ಕೊಟ್ಟು ನನ್ನ ಮಾತನ್ನು ಕೇಳ್ತೀರಿ ಅಂತ ನನ್ನ ಆಶಯ. ನಮ್ಮ ಶಾಲೆಯ ರಜತ ಮಹೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿದೆ ಅಂತ ಹೇಳಿದಾಗ ನಮ್ಮೆಲ್ಲರಿಗೆ ಅತ್ಯಂತ ಸಂತಸವನ್ನು ಖುಷಿಯನ್ನು ತಂದಿರತಕ್ಕಂತಹ ಸಂಗತಿ ಅದಾಗಿತ್ತು. ಯಾಕಂದರೆ ದಿ ಲಯನ್ಸ್ ಕ್ಲಬ್ ಅಂತ ವಿದ್ಯಾಸಂಸ್ಥೆಯನ್ನು ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಪರಿವಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಶಿಕ್ಷಕ ವೃಂದ ಆಗಿರ್ಬೋದು, ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಪ್ರೀತಿಗಿಂತ ಅಧಿಕವಾಗಿ ಏನು ಮಮತೆ ಮತ್ತು ವಾತ್ಸಲ್ಯ ಅಂತ ಕರಿತೇವಲ್ಲ, ಅದರ ಜೊತೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸಹಿತ ಶಿಕ್ಷಕರ ಮೇಲೆ ಇಟ್ಟಿರ್ತಕ್ಕಂತಹ ಗೌರವ ಅಭಿಮಾನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತಿನ ಈ ಗುರುವಂದನ ಕಾರ್ಯಕ್ರಮವೇ ನಮಗೆ ನಮ್ಮ ಗುರುಗಳಿಂದ ಸಿಕ್ಕಿರ್ತಕ್ಕಂತಹ ಸಂಸ್ಕಾರದ ಪ್ರತಿಫಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಶಾಲೆ ಎಲ್ಲರಿಗಿಂತ ವಿಶಿಷ್ಟವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಶಾಲೆ ಅಂತ ನಾನು ಹೇಳ್ತಾ ಇರ್ತೇನೆ. ಕ್ರೈಸ್ತ ಭಾರತ ವಿದ್ಯಾಸಂಸ್ಥೆ ಸ್ಟ್ಯಾಂಡ್ಸ್ ಔಟ್ ಆಫ್ ಎನಿ ಟಾಪ್ ಇನ್ಸ್ಟಿಟ್ಯೂಟ್ಸ್, ಇಟ್ ಮೈಟ್ ಬಿ ದ ಇಂಟರ್ನ್ಯಾಷನಲ್ ಒನ್ಸ್. ಯಾಕೆಂದ್ರೆ ಯಾವುದೇ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಿಂತ ಕಡಿಮೆ ಏನಲ್ಲ ನಮ್ಮ ಶಾಲೆ, ಅಷ್ಟು ವಿಭಿನ್ನವಾಗಿರ್ತಕ್ಕಂತಹ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಶಾಲೆ ನಮ್ಮದು ಅಂತ ಹೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ ಸಂಸ್ಕಾರೋಹೀಣ ಗುಣಾರಾಧನ ಮುಚ್ಚತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬೆಣ್ಣೆಗೆ ಅಗ್ನಿಯ ಸ್ಪರ್ಶ ಆಗುವವರೆಗೆ ಅದು ತುಪ್ಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ವಸ್ತುವಿನಲ್ಲಿ ಇರ್ತಕ್ಕಂತಹ ಧನಾತ್ಮಕ ಅಂಶಕ್ಕೆ ಪುಷ್ಟಿ ಸಿಗಬೇಕಾದ್ರೆ, ಅದರಲ್ಲಿರ್ತಕ್ಕಂತಹ ಧನಾತ್ಮಕ ಗುಣವನ್ನ ಪ್ರಚೋದನೆಗೊಳಿಸಬೇಕಾದ್ರೆ ಅದಕ್ಕೆ ಸಂಸ್ಕಾರದ ಅವಶ್ಯಕತೆ ಇರುತ್ತೆ ಅಂತ ಈ ಶ್ಲೋಕ ಹೇಳುತ್ತೆ. ಹಾಗೆಯೇ ಹೇಗೆ ಒಬ್ಬ ನರೇಂದ್ರನಿಗೆ ಒಬ್ಬ ಪರಮಹಂಸರು ಸಿಕ್ಕಿದ್ದರಿಂದ ಇಡೀ ಜಗತ್ತಿಗೆ ಒಬ್ಬ ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದರ ಕೊಡುಗೆ ಸಿಕ್ತಲ್ಲ, ಅದೇ ರೀತಿಯಲ್ಲಿ ನಮ್ಮ ಶಾಲೆಯು ಸಹಿತ ಇಂತಹ ಸಾವಿರಾರು ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ ಅವರಲ್ಲಿರ್ತಕ್ಕಂತಹ ಧನಾತ್ಮಕ ಅಂಶಗಳಿಗೆ ಪ್ರೋತ್ಸಾಹವನ್ನು ನೀಡಿ ಅವರಲ್ಲಿರ್ತಕ್ಕಂತಹ ಋಣಾತ್ಮಕ ಅಂಶಗಳನ್ನು ಅವರಿಗೆ ತಿಳಿಸಿ ತಿದ್ದುಪಡಿಸಿ ಒಂದು ಸುಂದರವಾಗಿರ್ತಕ್ಕಂತಹ ಶಿಲೆಯನ್ನಾಗಿಸಿ ಅಂತಹ ಸಾವಿರ ಸಾವಿರ ನರೇಂದ್ರರನ್ನ ಇಡೀ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರನ್ನಾಗಿ ಪರಿವರ್ತಿಸಿ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಸಂಸ್ಥೆ ಏನಾದರೂ ಇದ್ರೆ ದಿ ಲಯನ್ಸ್ ಕ್ಲಬ್ ಭಾರತ ವಿದ್ಯಾ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಯಾಕೆಂದ್ರೆ ಇವತ್ತು ನಮ್ಮ ಶಾಲೆಯ ಎಷ್ಟೋ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾವಿರ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆನೇ ಇದೆ. ಮಿತ್ರರೇ, ಇವತ್ತು ನಮ್ಮ ಯುವಕರು ಸಾಧನೆ ಮಾಡದೇ ಇರ್ತಕ್ಕಂತಹ ಕ್ಷೇತ್ರ ಯಾವುದಿದೆ ಹೇಳಿ? ಅದು ಬ್ಯೂರೋಕ್ರಸಿ ಆಗಿರ್ಬೋದು, ಗವರ್ನೆನ್ಸ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಲಾ ಮೇಕಿಂಗ್ ಪಾಲಿಸಿ ಮೇಕಿಂಗ್ ಆಗಿರ್ಬೋದು, ಐಟಿ ಬಿಟಿ ಆಗಿರ್ಬೋದು, ಜರ್ನಲಿಸಂ ಪೊಲಿಟಿಕ್ಸ್ ಆಗಿರ್ಬೋದು, ಅದು ಯಾವುದೇ ಕ್ಷೇತ್ರ ಆಗಿರಲಿ, ಜಾಗತಿಕ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ಯಾವುದೇ ಸಾಧಕರನ್ನು ಸಹ ನೀವು ತೆಗೆದುಕೊಳ್ಳಿ, ಜಗತ್ತಿನ ಯಾವುದೇ ಟಾಪ್ ಮೋಸ್ಟ್ MNC ಸಿಇಒಗಳನ್ನೇ ನೀವು ತೆಗೆದುಕೊಳ್ಳಿ, ಸುಂದರ್ ಪಿಚಾ ಆಗಿರ್ಬೋದು, ಸತ್ಯನಾಡಲ್ಲ ಆಗಿರ್ಬೋದು, ಪ್ರತಿಸಂತ್ ಸ್ವಾಮಿನಾಥನ್, ಅದು ಯಾರೇ ಆಗಿರಲಿ, ಅಂತಹ ಸಾಧಕರ ಸಾಧನೆಯ ಹಾದಿಯನ್ನ ಅವರ ಯಶಸ್ಸಿನ ಹಾದಿಯನ್ನ ನಾವು ಮೆಲುಕು ಹಾಕಿ ನೋಡಿದಾಗ ನಮಗೇನು ಅವರ ಸಕ್ಸಸ್ ಮಂತ್ರ ಏನಂತ ಕರಿತೀವಲ್ಲ, ಆ ಸಕ್ಸಸ್ನ ಮ್ಯಾಜಿಕ್ ಬುಲೆಟ್ ಅನ್ನ ನಾವು ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಎರಡು ಅಂಶ ಯಾವುದು ಅಂತ ಕೇಳಿದ್ರೆ, ಒಂದು ಅವರ ಕಠಿಣ ಪರಿಶ್ರಮ,
ಇನ್ನೊಂದು ಅತ್ಯಂತ ಪ್ರಮುಖವಾಗಿದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅದು ಗುರುವಿನ ಪಾತ್ರ ಅವರ ಜೀವನದಲ್ಲಿ. ಯಾಕಂದ್ರೆ ಒಬ್ಬ ಸಾಧಕನ ಜೀವನದ ಹಾದಿಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ, ನ ಗುರುರಧಿಕಂ ತತ್ವಂ ನ ಗುರುರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತೆ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರುವಿಗಿಂತ ದೊಡ್ಡದಾಗಿರ್ತಕ್ಕಂತಹ ತತ್ವ ಯಾವುದಿಲ್ಲ, ಗುರುವಿಗಿಂತ ದೊಡ್ಡದಾಗಿರ್ತಕ್ಕಂತಹ ಸೇವೆ ಯಾವುದಿಲ್ಲ, ಜ್ಞಾನಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಸತ್ಯ ಯಾವುದಿಲ್ಲ. ಹಾಗಾಗಿ ಅಂತ ಗುರುಗಳಿಗೆ ನಾವು ಚಿರಋಣಿ ಆಗಿರ್ಬೇಕು ಅಂತ ಈ ಶ್ಲೋಕ ಹೇಳುತ್ತೆ. ಹಾಗಾಗಿ ಮಿತ್ರರೇ, ನಾವಿವತ್ತು ಎಷ್ಟೇ ಎತ್ತರಕ್ಕೆ ಹೋಗಿರಲಿ, ನಾವಿವತ್ತು ಎಷ್ಟೇ ಎತ್ತರದಲ್ಲಿ ಇರಲಿ, ಆದ್ರೆ ನಾವು ನಡೆದು ಬಂದಿರತಕ್ಕಂತಹ ದಾರಿಯನ್ನು ನಾವು ನೆನಪು ಹಾರಬಾರದು. ಇವತ್ತು ನಾವು ಯಾವತ್ತು ಎಷ್ಟೇ ಒಂದು ಮಹಾನ್ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕನೇ ಆಗಿರಲಿ, ಆದರೆ ನಮ್ಮ ಮೂಲ ಏನಿದೆ, ನಮ್ಮ ಬೇಸಿಕ್ ಫೌಂಡೇಶನ್ ಏನಿದೆ, ನಮ್ಮ ಬುನಾದಿ ಏನಾದರೂ ಇದ್ರೆ ಅದು ದಿ ಲಯನ್ಸ್ ನವ ಭಾರತ ವಿದ್ಯಾ ಸಂಸ್ಥೆಯ ಹೊರತು ಬೇರೊಂದು ಅಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವೇನಾದರೂ ಇವತ್ತು ಒಂದು ಹಂತದಲ್ಲಿ ಇದ್ರೆ, ಇವತ್ತಿನ ಈ ಸಭೆಯಲ್ಲಿ ನಿಂತು ನಾಲ್ಕು ಮಾತುಗಳನ್ನು ಆಡ್ತಾ ಇದ್ರೆ ಅದು ನಮಗೆ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂತಹ ಶಿಕ್ಷಣದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು. ಹಾಗಾಗಿ ಅಂತಹ ಒಬ್ಬ ಶಿಕ್ಷಕನ ಸ್ಥಾನ ಏನಿದೆ ಅದಕ್ಕಿಂತ ಪರಮೋಚ್ಛವಾದದು, ಅಂತಹ ಗುರುವಿನ ಸ್ಥಾನ ಏನಿದೆ ಅದಕ್ಕಿಂತ ಶ್ರೇಷ್ಠವಾದದು ಯಾವುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದ ಗ್ರೇಟ್ ಅಬ್ದುಲ್ ಕಲಾಂ ಅವರು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಅಂತಹ ಗುರುಗಳಿಗೆ ನಾವು ಯಾವಾಗಲೂ ಆಭಾರಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಯುವ ಸಮೂಹ ಸೇರಿರೋದ್ರಿಂದ, ನಮ್ಮ ವಿದ್ಯಾರ್ಥಿ ಮಿತ್ರರು ಇಲ್ಲಿರೋದ್ರಿಂದ ಒಂದು ಸಣ್ಣ ಕಿವಿ ಮಾತನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮಿತ್ರರೇ, ಇವತ್ತು ನಾವು ಯುವಕರು ಕಾಣ್ತಕ್ಕಂತಹ ಕನಸುಗಳು ಎಲ್ಲ ಒಂದು ಕಡೆ ಸಂಕುಚಿತವಾಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಈ ಯಶಸ್ಸಿನ ಬೆನ್ನ ಹತ್ತಿ ನಾವೆಲ್ಲ ನಮ್ಮ ನೈತಿಕತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆನೋ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದ್ರೆ, ಸಕ್ಸಸ್ ಈಸ್ ಚೇಸಿಂಗ್ ದ ಪರ್ಪಸ್. ಸಕ್ಸಸ್ ಈಸ್ ಚೇಸಿಂಗ್ ದ ಪರ್ಪಸ್ ಅಂದ್ರೆ ನಮ್ಮ ಜೀವನದ ಉದ್ದೇಶಗಳ ಹಿಂಬಾಲಿಕೆಯೇ ಯಶಸ್ಸು ಅಂತಂದಾಗ ಅಂತಹ ಜೀವನದ ಉದ್ದೇಶಗಳು ಹೇಗಿರಬೇಕು ಅಂತ ಕೇಳಿದ್ರೆ, ಪರಂ ನಷ್ಟ ನಿವರ್ಧತೆ ಆತ್ಮನವ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಅಂದ್ರೆ ಸ್ವಾರ್ಥವಲ್ಲದ ಸಮಾಜ ಮುಖಿಯಾಗಿರ್ತಕ್ಕಂತಹ ಕೇವಲ ನಾನು ನನ್ನ ಬದುಕಿಗೆ ನಮ್ಮ ಕನಸುಗಳು ಸೀಮಿತ ಆಗಿದೆ, ನಾವು ನಮ್ಮೆಲ್ಲರ ಬದುಕು ಅನ್ನೋ ರೀತಿಯಲ್ಲಿ ಸಮಾಜ ಮುಖಿಯಾಗಿರ್ತಕ್ಕಂತಹ ನಾಲ್ಕು ಜನರಿಗೆ ಒಳಿತಾಗ್ತಕ್ಕಂತಹ ಮಹತ್ತರ ಧ್ಯೇಯೋದ್ದೇಶಗಳು ಮಹತ್ತರ ಗುರಿಗಳು ಇವತ್ತು ನಮ್ದಾಗಬೇಕಾಗಿದೆ. ಹಾಗಿದ್ರೆ ಆ ಗುರಿ ಹೇಗಿರಬೇಕು ಅಂತ ಕೇಳಿದ್ರೆ, ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮ ಸ್ಥಿರಂ, ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮ ಸ್ಥಿರಂ ತತಸ್ತೋ ನಿಯಮ್ನೇ ತತ್ ಆತ್ಮನ್ನೇ ವಶಂನೇ ಅಂತ. ಅಂದ್ರೆ ನಿಂತ ನೀರಿದ್ದಂಗಿರುತ್ತೆ ನಮ್ಮ ಮನಸ್ಸು, ಆ ನಿಂತ ನೀರಿಗೆ ಕಲ್ಲನ್ನು ಎಸೆದಾಗ ಹೇಗೆ ಅಲೆಗಳು ಹುಟ್ಕೊಳ್ಳುತ್ತಲ್ಲ ಅದೇ ರೀತಿಯಲ್ಲಿ ಚಂಚಲವಾಗಿರ್ತಕ್ಕಂತಹ ಮನಸ್ಸು ನಮ್ದಾಗಿರುತ್ತೆ. ಆದ್ರೆ ನಮ್ಮ ಗುರಿ ಎಷ್ಟು ನಿರ್ದಿಷ್ಟವಾಗಿರ್ಬೇಕಂದ್ರೆ, ನಮ್ಮ ಗುರಿ ಎಷ್ಟು ಸದೃಢವಾಗಿರ್ಬೇಕಂತಂದ್ರೆ, ನಮ್ಮ ಸಂಪೂರ್ಣ ತದೇಕ ಚಿತ್ತ ನಮ್ಮ ಗುರಿ ಅಂದನ್ನ ಬಿಟ್ಟು ಬೇರೆ ಏನನ್ನ ನೋಡ್ತಿರುವ ಅದಿಷ್ಟಿದ್ರೆ ಸಾಕಾಗೋದಿಲ್ಲ, ಗೆಲ್ಲಬೇಕು ಸಾಧಿಸಬೇಕು ಅಂತಕ್ಕಂತಹ ಛಲ ಇರಬೇಕು. ಇದೆಲ್ಲದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಒಂದು ಕವನ ನನಗೆ ನೆನಪಿಗೆ ಬರುತ್ತೆ, ಮುಂದೆ ಗುರಿ ಇತ್ತು ಹಿಂದೆ ಗುರು ಇದ್ದ, ಸಾಗುತ್ತಿತ್ತು ರಣಧೀರರ ದಂಡು ಸಾಗುತ್ತಿತ್ತು ರಣಧೀರರ ದಂಡು. ಆದ್ರೆ ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ನೋಡು ರಣಹೇಡಿಗಳ ದಂಡು ರಣಹೇಡಿಗಳ ದಂಡು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಅಂತಹ ರಣಹೇಡಿಗಳ ದಂಡಂತೂ ನಮ್ಮದಲ್ಲ. ಯಾಕಂದ್ರೆ ನಮಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಸಿಕ್ಕಿರ್ತಕ್ಕಂತಹ ಶಿಕ್ಷಣದ ಭದ್ರ ಬುನಾದಿ ನಮ್ಮ ಹಿಂದೆ ಇದೆ. ಒಂದು ನಮ್ದು ನೈತಿಕವಾಗಿರ್ತಕ್ಕಂತಹ ನೆಲೆಗಟ್ಟು ನಮಗಿದೆ, ಮುಂದೆ ಒಂದು ಮಹತ್ತರವಾಗಿರ್ತಕ್ಕಂತಹ ಗುರಿ ಇದೆ. ಹಾಗಾಗಿ ಆ ರಣಧೀರರ ದಂಡು ನಮ್ಮದಾಗಿ ಒಂದು ಸಮೃದ್ಧವಾಗಿರ್ತಕ್ಕಂತಹ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ನಾವು ಇತ್ತು ತೊಟ್ಟು ನಮ್ಮ ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಉನ್ನತಿಗಾಗಿ ಸನ್ನದ್ಧರಾಗೋಣ ಅಂತ ಹೇಳ್ತಾ ನಮ್ಮ ಶಾಲೆ ನಮ್ಮ ಊರು ನಮ್ಮ ಇಡೀ ದೇಶ ಹೆಮ್ಮೆ ಪಡುವ ರೀತಿಯಲ್ಲಿ ನಾಲ್ಕು ಜನರಿಗೆ ಪ್ರೇರಣೆ ನೀಡ್ತಕ್ಕಂತಹ ಮಹಾನ್ ವ್ಯಕ್ತಿತ್ವವನ್ನು ನಾವು ಇವತ್ತು ರೂಪಿಸಿಕೊಂಡು
ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಮುಗಿಲತ್ತರಕ್ಕೆ ಹಾರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಸಂಘಟನೆಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳನ್ನ, ನನ್ನ ಧನ್ಯವಾದಗಳನ್ನ ಸಮರ್ಪಿಸಿ ನಮ್ಮ ಆಡಳಿತ ಮಂಡಳಿಗೆ, ನಮಗೆ ಜ್ಞಾನವನ್ನು ನೀಡಿದಂತಹ ನಮ್ಮೆಲ್ಲ ಶಿಕ್ಷಕರೊಂದಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ ಜೈ.